ಪ್ರೇಕ್ಷಕರಿಗೆ ಏನಾಗುತ್ತೆ? ನಾವು 100% ಎಲ್ರಿಗೂ ಕೇಳ್ಕೊತೀವಿ, ಬನ್ನಿ ಸಿನಿಮಾ ನೋಡಿ, ಧೈರ್ಯವಾಗಿ ಬನ್ನಿ, ಬೋಲ್ಡಾಗಿ ಬನ್ನಿ, ಏನು ಹೆದರ್ಕೋಬೇಡಿ. ಇವಾಗ ಹೆಂಗಿದ್ರು ಮಾಸ್ಕ್ ಇದೆ, ಎಲ್ಲ ಇದೆ. ನಿಮ್ಮ ಒಂದು ಏನಂತೀವಿ, ಒಂದು ಸೇಫ್ಟಿ ಇದರಲ್ಲಿ ನೀವು ನೋಡ್ಕೋಬೇಕು. ನಮ್ಮ ಹೆಲ್ತ್ ಮುಖ್ಯ, ಲೈಕ್ ಪ್ರತಿಯೊಬ್ಬರು ಅವ್ರವ್ರ ಲೈಫ್ನ ಪ್ರೀತಿಸ್ಬೇಕು. ಸೊ ಅವಾಗ ಏನಾಗುತ್ತೆ, ಕರೆಕ್ಟಾಗಿ ತಾನಾಗಲೇ ಅವ್ರಿಗೆ ಸೇಫ್ಟಿ ಮಾಡಬೇಕನ್ನೋದು ಬಂದ್ಬಿಡುತ್ತೆ. ಅದಕ್ಕೆ ನಾ ಕೇಳ್ಕೊಳ್ಳೋದು ಅಷ್ಟೇ, ಧೈರ್ಯವಾಗಿ ಬನ್ನಿ. ಬಟ್ ಅದಕ್ಕಂತ ನಾನೇನು, ನಮ್ಮ ಒಂದು ನಾವು ಒಂದು ಈ ವೃತ್ತಿಲಿ ಇದ್ದೀವಿ ಅದಕ್ಕೋಸ್ಕರ ಬಂದು ರಿಸ್ಕ್ ತಗೊಂಡು ಬನ್ನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಅವ್ರ ಹೆಲ್ತ್ ಎಲ್ಲರೂ ನೋಡ್ಕೋಬೇಕು. ನಾವು ಅಷ್ಟೇ, ಅದ್ರ ಪ್ರಕಾರ ಸಿನಿಮಾನ ರಿಲೀಸ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಹಾಗೂ ನಮ್ಮ ಪ್ರೊಡ್ಯೂಸರ್ ಸೈಡಿಂದ ಏನೇನು ಒಂದು ಜನಗಳಿಗೆ, ಯಾಕೆ ನಿಮ್ಮಿಂದ ನಾವು, ಯಾಕೆ ನೀವು ಬಂದಾಗ ನಾವು ನಿಮ್ಮನ್ನು ನೋಡ್ಕೋಬೇಕಾದ ನಮ್ಮದು ಒಂದು ಕರ್ತವ್ಯ. ಅದು ಎಕ್ಸಿಬಿಟಿವ್ ಸೈಡಿಂದ ಹೋಗುತ್ತೆ. ಪ್ರತಿಯೊಬ್ಬರು ಅವರವ್ರ ಡಿಪಾರ್ಟ್ಮೆಂಟ್ ಕರೆಕ್ಟಾಗಿ ಒಂದು ನೀಟ್, ಎಸ್ಪೆಷಲಿ ಟಾಯ್ಲೆಟ್ ಮೇಂಟೆನೆನ್ಸ್ ಇರ್ಬೋದು, ಎನಿಥಿಂಗ್ ಇಟ್ ಶುಡ್ ಬಿ ವೆರಿ ಕೇರ್ಫುಲಿ ಡನ್ ಆ್ಯಂಡ್ ದೇ ಶುಡ್ ಡೂ ಇಟ್ ಆ್ಯಂಡ್ ಸೀ ದಟ್ ಎನಿ ಥಿಯೇಟ್ರಲ್ಲಿ ಏನಾದರೂ ಒಂದು ಸ್ಮಾಲ್ ಇದನ್ನು ಬಂದಾಗ ನೀವು ಜನಗಳು ಬಂದು ಆಟೋಮೆಟಿಕ್ಕಾಗಿ ಎಲ್ಲಿ ಬೇಕಾದ್ರೆ ಮೀಡಿಯಾಗಳಿದೆ, ಇವಾಗ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿದೆ, ಜಸ್ಟ್ ಇಟ್ ಓಪನ್ಲಿ ಟೆಲ್ ದಿಸ್ ಥಿಯೇಟರ್ ಇಸ್ ನಾಟ್ ಗುಡ್. ಇಮಿಡಿಯೇಟ್ಲಿ ಇಟ್ ವಿಲ್ ಬಿ ಆ್ಯಕ್ಷನ್ನ ತಗೋಬೇಕಾದ್ದು, 100% ಆ್ಯಕ್ಷನ್ ತಗೋಬೇಕಾದ ತಗೊಂಡೇ ತಗೋತಾರೆ. ಸೊ ಇದು ಆ್ಯಕ್ಚುಲಾಗಿ ನಂದು ಏನು, ನಾವು ಆ್ಯಕ್ಟ್ ಮಾಡ್ಬೋದು ಥಿಯೇಟ್ರಿಗೆ ಅರ್ಧ ಜನ ಬಿಡಿ ಇಲ್ಲ ಮುಕ್ಕಾಲು ಜನ ಬಿಡಿ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ರೂಲ್ಸ್ನ ಇವಾಗ ಇವ್ರು ಎಲ್ಲರೂ ಫಾಲೋ ಮಾಡಬೇಕು. ಪ್ರೊಡ್ಯೂಸರ್ಸ್ಗೆ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೆ ಅಂತ ಅವರು ಪ್ರೊಡಕ್ಷನ್ ಪ್ರೊಡ್ಯೂಸರ್ ಗಿಲ್ಡ್ ಮೇಲೆ ಹೋಗುತ್ತೆ. ಅವರು ಐ ಥಿಂಕ್ ಅವ್ರು ಏನು ಅವ್ರಿಗೆ ಅವ್ರಿಗೆ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅವ್ರಿಗೆ ಕೇಳಬೇಕಾಗುತ್ತೆ. ಆಮೇಲೆ ಎಕ್ಸಿಬಿಟರ್ಸ್ ಎಷ್ಟು ಮಟ್ಟಿಗೆ ಎಲ್ಲ ಥಿಯೇಟರ್ಸು ಓಪನ್ ಆಗಿಬಿಟ್ರೆ ಸಾಕು ಅಂತ ಕೆಲವ್ರಿಗೆ ಏನಾಗುತ್ತೆ ಅಂದರೆ 50% ಏನು ಬರುತ್ತೆ ಅವಾಗ ಅದ್ರ ಪ್ರಕಾರ ನಡ್ಕೊಂಡು ಹೋದಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಓಕೆ ಇಷ್ಟು ಆಗುತ್ತೆ ನಾವು ಇಷ್ಟು ಮಾಡಬೇಕು ಅದರಲ್ಲಿ ನಾವೇನು ಕಮ್ಮಿ ಮಾಡ್ಬೋದು ಅನ್ನೋದು ಅಂಡರ್ಸ್ಟ್ಯಾಂಡಿಂಗ್ಲಿ ಹೋಗಬೇಕಾಗುತ್ತೆ. ಬಿಸ್ನೆಸ್ ಶುಡ್ ಬಿ ಬಿಟ್ವೀನ್ ಗಿವ್ ಅಂಡ್ ಟೇಕ್, ಇಂಟರ್ಡಿಪೆಂಡೆನ್ಸ್ ಇರಬೇಕು. ಇಂಟರ್ಡಿಪೆಂಡೆನ್ಸ್ ಇದೆ ಅಂದರೆ ಭಾಳ ಕಷ್ಟ ಆಗುತ್ತೆ, ನೋಡಬೇಕು. ಯಾಕಂದ್ರೆ ಜನ ಎಷ್ಟು ಮಟ್ಟಿಗೆ ಬರ್ತಾನೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಇನ್ನೂ ಎಲ್ರಿಗೂ ಭಯ ಇದೆ. ಇವತ್ತು ನೋಡಿ ಝೂಲೇ ನೋಡಿ ಹೇಳ್ತಿದ್ರು, ಡೈಲಿ 10,000 ಜನ ಬರ್ತಿದ್ರಂತೆ. ವೀಕೆಂಡ್ಸ್ಲಿ ಇಟ್ ಯೂಸ್ ಟು ಗೋ 20,000-25,000 ಆಗ್ತಿತ್ತು. ಇವಾಗ ನೋಡಿ 1,000 ಜನ 2,000 ಜನ ಬರ್ತಾಯಿದ್ರೆ ಸ್ಲೋ ಆಗಿ ಪಿಕಪ್ ಆಗಬೇಕು. ಯಾಕಂದ್ರೆ ಜನಗಳಿಗೆ ಏನಂತೀವಿ ಆ ಒಂದು ಆ ಫಿಯರ್ ಅನ್ನೋದು ಹೋಗಿ ಅವ್ರು ಆರಾಮಾಗಿ ಬಂದು ಆಸೆಯಿಂದ ನೋಡಬೇಕು. ಸಿನಿಮಾನೇ ಆಗಲಿ, ನಾವೆಲ್ಲ ಎಲ್ಲ ವ್ಯಾಪಾರನೇ, ವ್ಯಾಪಾರನ ಒಂದು ಸ್ಮೂತ್ ವೇಲಿ ಹ್ಯಾಂಡಲ್ ಮಾಡಬೇಕು. ನಾವು ಈ ಸಿನಿಮಾನೇ ಹೋಗುತ್ತೆ, ಈ ಸಿನಿಮಾನೇ ಹೋಗಲ್ಲ ಕೇಳೋಕ್ಕಲ್ಲ. ಒಂದು ಚಿಕ್ಕ ಸಿನಿಮಾ ಗೆಲ್ಬೋದು, ಅದು ನೀವು ಅವ್ರ ಸಿನಿಮಾ ಬರಬೇಕು ಇವ್ರ ಸಿನಿಮಾ ಬರಬೇಕನ್ನೋದು, ಒಳ್ಳೆ ಸಿನಿಮಾ ಬರಬೇಕು ಅಷ್ಟೇ ಜನಗಳು ಬರೋಕ್ಕೆ. ಇಟ್ ಈಸ್ ನಾಟ್ ಶಿವರಾಜ್ಕುಮಾರ್ ಸಿನಿಮಾ, ಇಸ್ ನಾಟ್ ಎನಿಬಡಿ ಸಿನಿಮಾ. ಚಿಕ್ಕವರು ದೊಡ್ಡವರು ಅಂತ ಕಲೆಯಲ್ಲಿ ಚಿಕ್ಕದು ದೊಡ್ಡದಂತ ಇಲ್ಲವೇ ಇಲ್ಲ. ಒಂದೊಂದು ಸತಿ ಚಿಕ್ಕ ಕಲೆನೇ ದೊಡ್ಡದಾಗಿ ಕಾಣುತ್ತೆ, ಅದು ಡೈರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಒಳ್ಳೆ ಸಿನಿಮಾ ಬರಬೇಕು ಅಷ್ಟೇ, ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಿ ಅಷ್ಟೇ ಅವ್ರದ್ದು. ಯಾಕೆ ಇವಾಗಿರೋ ಒಂದು ಜನಗಳ ಪ್ರಾಬ್ಲಮ್ ನಾವು ಅರ್ಥ ಮಾಡ್ಕೋಬೇಕು. ಪ್ರತಿಕೆ ಬರ್ತಾ ಇದೆ, ಯಾಕಂದರೆ ಅವ್ರಿಗೂ ಸಾಕಷ್ಟು ಏನಂತೀವಿ ಪ್ರೆಷರ್ ಮೇಲೆ ಪ್ರೆಷರ್ ಇದೆ. ಒಂದು ಫ್ಲಡ್ಸ್ ಇದೆ ಪಾಪ, ಈ ಸಮಯದಲ್ಲಿ ಎಲ್ಲ ಹೆಲ್ಪ್ ಮಾಡಬೇಕು. ನಾವು ಇವಾಗ ನಾವು ಎಷ್ಟು ಮಟ್ಟಿಗೆ ಆಗುತ್ತೆ, ನಮ್ಮ ಕೈಯಿಂದ ನಾವು ಎಲ್ಲರೂ ಇಂಡಿವಿಜುವಲಾಗಿ ಕೆಲವರು ಮಾಡ್ತಾಯಿದ್ದಾರೆ, ಪ್ರೊಡ್ಯೂಸರ್ಸ್ ಕೆಲವರು ಮಾಡ್ತಾಯಿದ್ದಾರೆ. ಐ ಥಿಂಕ್ ಅವ್ರಿಗೂ ಟೈಮ್ ಬೇಕು ಅಂತ ಕಾಣುತ್ತೆ. ಐ ಥಿಂಕ್ ಟೈಮ್ ತಗೊಂಡಿದ್ದಾರೆ, ಅವರು ಆಲ್ರೆಡಿ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ಯಡಿಯೂರಪ್ಪನವ್ರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ರಿಗೂ ವಿ ಹ್ಯಾವ್ ವರ್ಕಿಂಗ್ ಡಾನ್. ಐ ಥಿಂಕ್ ದೇ ವಿಲ್ ಡೂ ಇಟ್ ಅಂತ ಅನಿಸುತ್ತೆ. ಯಾಕಂದರೆ ಪಾಪ ನಾವು ತುಂಬ ಪ್ರೆಷರ್ ಹಾಕಕ್ಕೆ ಹೋಗ್ಬಾರ್ದು. ಎಲ್ಲರೂ ಕಷ್ಟದಲ್ಲಿದ್ದಾಗ ಬರೀ ನಮ್ಮ ಕಷ್ಟನ ಹೈಲೈಟ್ ಮಾಡೋಕೆ ಹೋಗ್ಬಾರ್ದು ಅಂತ ನಂಗೆ ಅನಿಸುತ್ತೆ. ಖಂಡಿತವಾಗಿ ಇದು ನೆನ್ನೆ ಬಂದಿದೆ, ಇವತ್ತು ಮಾತಾಡಿ ಆಗಲೇ. ನಮ್ಮ ಆ್ಯಕ್ಟಿವ್ ಪ್ರೊಡ್ಯೂಸರ್ಸ್ ಅಂತ ಒಂದು ಏನು ನಾವು ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ, ಅದರಲ್ಲಿ ಬಜರಂಗಿ ಪ್ರೊಡ್ಯೂಸರ್ ಜಯಣ್ಣ ಅವರಿದ್ದಾರೆ, ರಾಬರ್ಟ್ ಪ್ರೊಡ್ಯೂಸರ್ ಉಮಾಪತಿ ಅವರಿದ್ದಾರೆ, KGF ಪ್ರೊಡ್ಯೂಸರು ವಿಜಯ್ ಕಿರಂಗದೂರು ಅವರಿದ್ದಾರೆ, ಕೋಟಿಗೊಬ್ಬ ಪ್ರೊಡ್ಯೂಸರ್ ಸೂರಪ್ಪ ಬಾಬು, ಈ ಥರ ಎಲ್ಲ ಸೇರಿದ್ದೀವಿ. ಮೋಸ್ಟ್ಲಿ ಮಂಡೇ ಸೇರ್ತಾ ಇದ್ದೀವಿ. ನೋಡ್ಬಿಟ್ಟು SOP ಏನು ಕೊಟ್ಟಿದ್ದಾರೋ ಅದನ್ನೆಲ್ಲ ಸ್ಟಡಿ ಮಾಡಿ ನಿಮ್ಗೆ ತಿಳಿಸಿ.